ವೆಜ್ಫುಡ್ ಮ್ಯಾನುಯಲ್ಗೆ ಸ್ವಾಗತ. ಇವತ್ತು ನಾವು ನಾಗರ ಪಂಚಮಿ ಹಬ್ಬದಂದು ಮಾಡುವಂತ ಜೋಳದ ಅರಳನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹೋದ ವರ್ಷ ಈ ರೆಸಿಪಿನ ನಾವು ಇನ್ಸ್ಟೆಂಟ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ವಿ. ಈ ಸತಿ ನಾವು ನೀರನ್ನ ಉಕ್ಕರಿಸಿ ಜೋಳದ ಅರಳನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಜೋಳ ಮುಳುಗಲು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ವೇಟ್ ಮಾಡಿ. ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ಜೋಳನ ಹಾಕಬೇಕು. ನಮ್ಮ ಹುಬ್ಳಿ ಧಾರವಾಡ ಸೈಡ್ ಎಸ್ಪೆಷಲಿ ನಾಗರ ಪಂಚಮಿ ಟೈಮ್ ಅಲ್ಲಿ ಈ ಚೌರಿ ಜೋಳ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತದೆ. ನಿಮಗೆ ಎಷ್ಟು ಅರಳು ಬೇಕೋ ಅಷ್ಟೇ ಜೋಳನ ನೀವು ಕುದಿತಿರುವಂತ ನೀರಲ್ಲಿ ಹಾಕಬೇಕು. ಗ್ಯಾಸ್ ಆಫ್ ಮಾಡಿರಬೇಕು, ನೆನಪಿರಲಿ. ಅರಳು ಮಾಡೋಕ್ಕಿಂತ ಮುಂಚೆನೆ ನಾವು ಈ ಜೋಳನ ಕ್ಲೀನ್ ಮಾಡ್ಕೋಬೇಕು. ಆದ್ರೂ ಸ್ವಲ್ಪ ಕಸ ಕಡ್ಡಿ ಇರುತ್ತೆ, ಹಾಗಾಗಿ ನಾನು ಇದನ್ನ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟ್ರೈನ್ ಮಾಡ್ಕೊಂಡಾದ್ಮೇಲೆ ಇದರೊಳಗಡೆನೆಲ್ಲ ನೀರನ್ನ ಸೋಸಿ ಇದನ್ನ ಒಂದು ಜರಡಿಗೆ ಹಾಕಿಟ್ಕೊಳ್ಳಿ. ಉಕ್ಕರ್ಸಿಟ್ಕೊಂಡಿರುವಂತ ಜೋಳನ ಒಂದು ಒಣ ಬಟ್ಟೆ ಮೇಲೆ ಹಾಕಿ ಇದನ್ನ ಪೂರ್ತಿ ಒಣಗದಕ್ಕೆ ಬಿಡಬೇಕು. ಇದಕ್ಕೆ 1 ರಿಂದ 2 ಗಂಟೆ ಬೇಕಾಗ್ಬೋದು. ಇದು ಪೂರ್ತಿ ಒಣಗಾದ್ಮೇಲೆ ಇದನ್ನ ಒಂದು ದಪ್ಪ ತಳ ಅಥವಾ ಹೆವಿ ಬೇಸ್ಡ್ ಬಾಟಮ್ ಇರುವಂತ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಇದನ್ನ ಹುರ್ಕೋಬೇಕು. ಇಲ್ಲಿ ನಾನು ಒಂದು ಕಡುಗೋಲ್ ಸಹಾಯದಿಂದ ಇದನ್ನ ಈ ರೀತಿ ಹುರ್ಕೋತಾ ಇದ್ದೀನಿ. ಒಂದೊಂದೇ ಅರಳು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವಿದ್ರ ಮೇಲೆ ಒಂದು ಬಟ್ಟೆನ ಹಾಕಿ ಹುರಿತಾ ಹೋಗ್ಬೇಕು. ತಂಬಿಟ್ಟುಂಡಿ ರೆಸಿಪಿ ನಾವು ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಲಾಸ್ಟ್ ಇಯರ್ ಹಾಕಿದೀವಿ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಗ್ಯಾಸ್ ಫ್ಲೇಮ್ ನ ಈಗ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಅರಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಚಟಪಟ ಅನ್ನೋದು ಸ್ಟಾಪ್ ಆದ್ಮೇಲೆ ಈ ಬಟ್ಟೆನ ತೆಗೆದು ನೀವು ಹುರ್ಕೊಂಡಿರುವಂತ ಅರಳನ್ನ ಒಂದು ಪಾತ್ರೆಗೆ ಹಾಕ್ತಾ ಹೋಗಿ. ಜೋಳದ ಅರಳು ಈಗ ರೆಡಿ. ಇದೇ ಅರಳನ್ನ ಬಳಸಿ ನಾವು ಅರಳಿಟ್ಟನ್ನ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡ್ಕೊಳ್ಳೋಣ. ಈ ಜೋಳದ ಅರಳು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ರೆಸಿಪಿನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ.